ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾ ಕುಕಿಂಗ್ ಚಾನಲ್. ಇವತ್ತು ನಾವು ಏನು ಮಾಡ್ತಾ ಇದ್ದೀರಾ ಅಂದರೆ, ಇತ್ತಿಗೆ ಬೆಲ್ಲ ಸಾರು ಮಾಡ್ತಾ ಇದ್ದೆ, ಅದ್ರ ಜೊತೆ ಅಮ್ಮ ಇಡ್ಲಿ ಮಾಡ್ತಾ ಇದ್ದೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ಅಮ್ಮ ತೋರಿಸ್ತೇನೆ, ಬನ್ನಿ ಗೈಸ್. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್, ನಾನು ಇತ್ತಿಗೆ ಬೆಲ್ಲ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಅವರೆಕಾಯಲ್ಲಿ ಅವರೆಕಾಳಲ್ಲಿ ನೆನಾಕ್ಬಿಟ್ಟು ಇತ್ತಿಗಿರೋ ಅಂತ ಕಾಳು, ಇದು ಅವರೆಕಾಳು ಬೇಕಾಗಿರೋದು. ಅದಕ್ಕೆ ಬೇಕಾಗಿರೋ ಸಾಂಬಾರು ಮಾಡ್ಕೊಳೋ, ಅದಕ್ಕೆ ಧನಿಯಾ, ಗಸಗಸೆ, ಒಂದು ಈರುಳ್ಳಿ ತಗೊಂಡಿದ್ದೀನಿ, ಅರ್ಧ ಈರುಳ್ಳಿ ಹಸಿ ಈರುಳ್ಳಿ ಅರ್ಧ ಹುರಿದಿದ್ದೀನಿ, ಒಣಮೆಣಸಿನ್ಕಾಯಿ, ಕೊಬ್ಬರಿ. ಇತ್ತಿಗೆ ಬೆಳಗ್ಗೆ ಖಾರ ಮಸಾಲೆ ಹೆಂಗೆ ರುಬ್ಕೊಳೋದಂತ ಹೇಳ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಒಂದು ಬಟ್ಲು, ಧನಿಯಾ ಹುರಿದಿದ್ದೀನಿ, ಗಸಗಸೆ ಇದೂ ಹುರಿದಿದ್ದೀನಿ, ಒಣಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಷ್ಟು ಹುರಿದಿದ್ದೀನಿ, ಇದೂ ಈರುಳ್ಳಿ ಇದೂ ಹುರಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹುರಿಬೇಕು, ಹಸುಗೆ ವಾಸನೆ ಎಳ್ದಿರ ಥರ ಕೆಂಪಾಗಿ ಹುರಿಬೇಕು. ಹಸಿ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಕಂಪಲ್ಸರಿ ಅರಿಶಿನ ಪುಡಿ ಹಾಕಬೇಕು, ಇಲ್ಲಾಂದರೆ ಧನಿಯ ಕಲರ್ ಬರುತ್ತೆ. ಅರಿಶಿನ ಪುಡಿ ಹಾಕಿದ್ರೇ ಅರಿಶಿನ ಕಲರ್ ಬರೋದು. ಇತ್ತಿಗೆ ಬೆಳೆ ಸಾಂಬಾರಿಗೆ ನಾವು ಚಕ್ಕೆ ಲವಂಗ ಏನು ಇಕ್ಕೋದಿಲ್ಲ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಖಾರ ನುಣ್ಣಗೆ ರುಬ್ಬಿದ್ದೀನಿ, ಈ ಥರ ಅರಿಶಿನಾಗಿರ್ಬೇಕು ಖಾರ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬೇಳಗೆ ಮೆಣಸಿನ್ಕಾಯಿ ಎರಡು. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು, ಇಲ್ಲಾಂದರೆ ಮ್ಯಾಲೆಲ್ಲ ಎಣ್ಣೆ ನಿಂತುಬಿಟ್ಟಿರುತ್ತೆ. ಬಿಸಿನೀರು ಕಾಯಿಸಿಟ್ಕೊಂಡಿರಬೇಕು. ನೋಡಿ ಫ್ರೆಂಡ್ಸ್, ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ತುಂಬ ಸಾಫ್ಟ್ ಇದು, ಬೇಗ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಇತ್ತಿಗೆ ಬೇಳೆ ಹಾಕ್ಕೊಂಡ್ಬಿಡ್ಬೇಕು. ನಾವು ತೊಳೆದು ಇಟ್ಕೊಂಡಿದ್ದೀನಿ, ನಾನು ಹೆಸರೇನು, ಇದು ಸ್ವಲ್ಪ ಹಸು ವಾಸನೆ ಹೋಗ್ಬೇಕು. ಈ ಥರ ತಿರುಗಿಸ್ತಾ ಇದ್ರೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಹಸು ವಾಸನೆ ಹೋಗಿದೆ. ಇವಾಗ ಖಾರ ನಮಗೆ ನೀರು ಎಷ್ಟು ಗಟ್ಟಿಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕ್ಕೊಬೇಕು. ಒಂದು ಅರ್ಧ ವಿಜಿಲ್ ಅಷ್ಟೇ ಫ್ರೆಂಡ್ಸ್, ನಾನು ಒಂದು ವಿಜಿಲ್ ಕೂಸ್ಬಿಟ್ಟು ಎತ್ಬಿಡ್ತೀನಿ ಹಂಗೆ ವಿಜಿಲ್ಲು, ಅದು ಕಾಳು ಕಾಳು ಹಂಗೆ ಇರುತ್ತೆ, ಇಲ್ಲಾಂದರೆ ಕದ್ರ್ಕೊಂಡು ಹೋಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ಕಮ್ಮಿನೇ ಹಾಕ್ಬೇಕು, ಇದು ಕುಳಿ ಹಾಕಿರಲ್ಲ ನಾವು, ಶಾರ್ಟೇಜ್ ಇದ್ದರೆ ಮತ್ತೆ ಹಾಕ್ಕೊಬೋದು. ಸಾಂಬಾರು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್, ಪೂರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಇಡ್ಲಿ ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿರುತ್ತೆ, ಪೂರಿನೂ ಚೆನ್ನಾಗಿರುತ್ತೆ, ಚಪಾತಿನೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕೂಗು ಕೂಗಿಲ್ಲ, ನಾನು ಈ ಥರ ಅಂದ್ಬಿಟ್ಟು ಎತ್ಬಿಟ್ಟಿದ್ದೀನಿ. ಈ ಥರ ಬಿಜಿಲ್ ನಾವೇ ಎತ್ಬಿಡ್ಬೇಕು, ಇಲ್ಲಾಂದರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಊದ್ಕೊಬೇಕು ಅಂದರೆ ಸ್ವಲ್ಪ ಗಟ್ಟಿ ಕಲಸ್ಕೊಬೇಕು ಫ್ರೆಂಡ್ಸ್, ಚಪಾತಿ ಇಟ್ಟು ಅವಾಗ ಹಿಂಗೆ ಚೆನ್ನಾಗಿ ಊದ್ಕೊಳುತ್ತೆ. ನೋಡಿ ಫ್ರೆಂಡ್ಸ್, ವಿಜಿಲ್ ಎತ್ಬಿಟ್ಟಿದ್ದೀನಿ. ಈ ಖಾರಕ್ಕೆ ಬೇಕಾದ್ರೆ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಬೋದು ಫ್ರೆಂಡ್ಸ್, ಇದೇ ಸ್ವಲ್ಪ ಮಂದವಾಗಿರುತ್ತಲ್ವಾ, ಅದಕ್ಕೆ ನಾನು ಹಾಕಿಲ್ಲ. ನಿಮಗೆ ಬೇಕಾದರೆ ಆಪ್ಷನ್ ಹಾಕ್ಕೊಳ್ರಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಕಾಳು ಕಾಳು ಹಂಗೆ ಇದೆ, ನಾನು ಕುಕ್ಕರಲ್ಲೇ ಮಾಡಿರೋದು ನೋಡಿ. ಅಲ್ಲ, ಮೂರು ಕಣ್ಬೇಕು. ಸೂಪರ್ ಇದೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮನೆಯಲ್ಲಿ ಚಿಕ್ಕ ಬೆಳಕನ್ನು.